ಈ ಹಿಂದೆ ನಾವು ಒಬಾಮಾ ಕೇರ್ ಒಬಾಮಾ ಕೇರ್ ಅಂತೇಳಿ ಸಾಕಷ್ಟು ಕೇಳಿದ್ವಿ ಆದರೆ ಭಾರತದಲ್ಲಿ ಈಗ ಮೋದಿ ಕೇರ್ನ ಯುಗ ಆರಂಭ ಆಗಿದೆ ಆಯುಷ್ಮಾನ್ ಭವ ಅನ್ನೋ ಯೋಜನೆ ಅಡಿಯಲ್ಲಿ ಹತ್ತು ಕೋಟಿ ಬಡ ಭಾರತೀಯರಿಗೆ ಒಂದು ವಿಮೆಯನ್ನು ಆರೋಗ್ಯ ವಿಮೆಯನ್ನು ಕೊಡುವಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ ಹತ್ತು ಕೋಟಿ ಬಡ ಕುಟುಂಬಗಳು ಅಂತೇಳಿದ್ರೆ ಹತ್ರ ಹತ್ರ ಐವತ್ತು ಕೋಟಿ ಜನರಿಗೆ ಐವತ್ತು ಕೋಟಿ ಭಾರತೀಯರಿಗೆ ಇದರ ಲಾಭ ಸಿಗುತ್ತೆ ನಮ್ಮ ಜನಸಂಖ್ಯೆ ನೂರ ಇಪ್ಪತ್ತೈದು ಕೋಟಿಯ ಆಸ್ಪಾಸ್ ಇದೆ ಅಂದರೆ ಸುಮಾರು ನಲವತ್ತರಷ್ಟು ಭಾರತೀಯರಿಗೆ ಇದರ ಲಾಭ ಸಿಗುತ್ತೆ ದೇಶದಲ್ಲೇ ಅಥವಾ ನಾವು ಪ್ರಪಂಚದಲ್ಲೇ ಇದೊಂದು ದೊಡ್ಡ ಯೋಜನೆ ಅಂತೇಳಿ ನಾವು ಹೇಳ್ಬೋದು ಹೇಳಿದ್ರೆ ಐದು ಲಕ್ಷದವರೆಗಿನ ವಿಮೆಯನ್ನು ಕೇಂದ್ರ ಸರ್ಕಾರ ಬಡ ಕುಟುಂಬಗಳಿಗೆ ಹತ್ತು ಕೋಟಿ ಬಡ ಕುಟುಂಬಗಳಿಗೆ ತಲುಪಿಸೋ ಪ್ರಯತ್ನವನ್ನು ಮಾಡ್ತಿದೆ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸನ್ನು ನಾನೊಬ್ಬ ವ್ಯಕ್ತಿಯಾಗಿ ಮಾಡಿಸ್ಬೇಕು ನನ್ನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿನ ಆರೋಗ್ಯ ವಿಮೆಯನ್ನು ಮಾಡಿಸ್ಬೇಕು ಅಂದರೆ ವಾರ್ಷಿಕವಾಗಿ ಸುಮಾರು ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮೋದಿ ಸರ್ಕಾರ ಏನು ಮಾಡ್ತಿದೆ ನೇರವಾಗಿ ಬಡ ಕುಟುಂಬಗಳಿಗೆ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿಯನ್ನು ಆರೋಗ್ಯ ವಿಮೆಯ ರೂಪದಲ್ಲಿ ಪ್ರತಿ ವರ್ಷ ಕೊಡುವಂಥ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆಯ ಜೊತೆಗೆ ರಾಜ್ಯ ಸರ್ಕಾರದ ಬೇರೆ ಬೇರೆ ಆರೋಗ್ಯ ಯೋಜನೆಗಳೇನಿದ್ದಾವೆ ಅವೆಲ್ಲವೂ ವಿಲೀನ ಆಗ್ತವೆ ಈಗ ರಾಜ್ಯ ಸರ್ಕಾರ ಒಂದು ಯೋಜನೆ ಮಾಡುವಂಥದ್ದು ಮತ್ತು ಕೇಂದ್ರ ಸರ್ಕಾರ ಒಂದು ಯೋಜನೆ ತರುವಂಥದ್ದು ಅದನ್ನು ಜನರು ಗೊಂದಲಕ್ಕೆ ಸಿಲುಕಿ ಬೇರೆ ಬೇರೆ ಯೋಜನೆಗಳಿದ್ದಾವೆ ಇದು ಬೇರೆ ಅದು ಬೇರೆ ಅಂತ ಅಂದ್ಕೊಳ್ಳೋದು ಈ ರೀತಿ ಆಗಬಾರ್ದು ಹೇಳಿ ಎಲ್ಲ ಯೋಜನೆಗಳನ್ನು ವಿಲೀನ ಮಾಡಿ ಒಂದೇ ಯೋಜನೆ ಮೋದಿ ಕೇರ್ ಅನ್ನೋ ಹೆಸರಿನಲ್ಲಿ ಇದನ್ನು ತರಬೇಕು ಅಂತೇಳಿ ಹೊರಟಿದ್ದಾರೆ ಅರುಣ್ ಜೇಟ್ಲಿ ಭಾಷಣದಲ್ಲಿ ಬಜೆಟ್ ಭಾಷಣದಲ್ಲಿ ಸಾಕಷ್ಟು ಇದನ್ನು ಚರ್ಚೆ ಮಾಡಿದ್ದಾರೆ ಮತ್ತು ಬರೀ ಬಜೆಟ್ ಭಾಷಣ ಅಷ್ಟೇ ಅಲ್ಲ ಇದರಲ್ಲಿ ನಿಜವಾಗಿಯೂ ಒಂದು ಜನಪರ ಕಾಳಜಿ ಇದೆ ಅಂತ ಹೇಳ್ಬೋದು ಯಾಕೆ ಅಂತೇಳಿದ್ರೆ ಹತ್ತು ಕೋಟಿ ಕುಟುಂಬಗಳಿಗೆ ವಿಮೆಯನ್ನು ಕೊಡುವಂಥದ್ದು ಬೇರೆ ಬೇರೆ ಭಾಗ್ಯಗಳನ್ನು ನಾವು ಕೊಡ್ಬೋದು ಆದರೆ ಆರೋಗ್ಯ ಭಾಗ್ಯವನ್ನು ಕೊಡೋದು ಭಾಳ ಮುಖ್ಯ ನಾವು ಮೀನನ್ನು ಹಿಡಿಯೋದನ್ನು ಕಲಿಸ್ಬೇಕೆ ಹೊರತು ನಾವು ಮೀನನ್ನು ತಿನ್ನಿಸೋದನ್ನು ಕಲಿಸ್ಬಾರ್ದು ಅಂದರೆ ಆರೋಗ್ಯದ ದೃಷ್ಟಿಯಲ್ಲಿ ಇದನ್ನು ನೋಡೋದಾದರೆ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಟರೆ ಜನ ತಾವೇ ದುಡಿದು ತಿನ್ನೋ ಅಂಥ ಸಂದರ್ಭ ಬರುತ್ತೆ ಅವರಿಗೆ ಕಷ್ಟ ಕಾಲದಲ್ಲಿ ಸರ್ಕಾರ ನೆರವಾದರೆ ಅವರ ಆರೋಗ್ಯದ ಚಿಂತೆ ಅವರಿಗೆ ದೂರ ಆದರೆ ದುಡಿಯೋ ಚಿಂತೆ ಶುರುವಾಗುತ್ತೆ ಗಳಿಸ್ಬೇಕು ದೇಶವನ್ನು ಪ್ರಗತಿಯ ಪಥದಲ್ಲಿ ಕೊಂಡೊಯ್ಬೇಕು ಅನ್ನೋ ಚಿಂತನೆ ಶುರುವಾಗುತ್ತೆ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಆರೋಗ್ಯ ಭಾಗ್ಯವನ್ನು ಜನರಿಗೆ ಕೊಡಬೇಕು ಬಡ ಜನರು ಆರೋಗ್ಯವಾಗಿರಬೇಕು ಅಂತೇಳಿ ಯೋಚನೆ ಮಾಡಿರೋದು ನಿಜಕ್ಕೂ ಸ್ವಾಗತಾರ್ಹ ಕ್ರಮ ಇದು ಹೇಗೆ ಆಗುತ್ತೆ ಅನ್ನೋದು ಏಪ್ರಿಲ್ ಒಂದನ್ನು ಒಂದರ ನಂತರ ಇನ್ನಷ್ಟು ಸ್ಪಷ್ಟತೆ ಸಿಗುತ್ತೆ ಯಾವ್ಯಾವ ಹಂತದಲ್ಲಿ ನೀವು ಹೋಗಿ ಜನರ ಇದು ಸ್ಥಳೀಯ ಮಟ್ಟದಲ್ಲಿ ಸರ್ಕಾರಗಳನ್ನು ಸ್ಥಳೀಯ ಸಂಸ್ಥೆಗಳನ್ನು ನೀವು ಹೇಗೆ ಅಪ್ರೋಚ್ ಮಾಡಬೇಕು ಹೇಗೆ ಹೋಗಿ ಈ ಯೋಜನೆ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು ಅನ್ನೋದು ಇನ್ನಷ್ಟೇ ನಮಗೆ ಗೊತ್ತಾಗಬೇಕಿದೆ ಆ ನಂತರದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಈ ವಿಡಿಯೋ ನಿಮಗಿಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಣಕಾಸಿನ ಬಗ್ಗೆ ಯಾವುದೇ ಮಾಹಿತಿ ಬೇಕು ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ನ ಈ ನಂಬರ್ಗೆ ಮಿಸ್ಡ್ ಕಾಲನ್ನು ಕೊಡಿ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ ಈ ನಂಬರ್ಗೆ ಕರೆಯನ್ನು ಮಾಡಿದರೆ ನಮ್ಮ ಸಿಬ್ಬಂದಿ ನಿಮ್ಮ ನೆರವಿಗೆ ಬರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದರಲ್ಲಿ ಮಾಹಿತಿ ಇದೆ ನಮ್ಮ ಸ್ನೇಹಿತರಿಗೂ ಇದನ್ನು ಕಳಿಸಿದರೆ ಅನುಕೂಲ ಆಗುತ್ತೆ ಅಂತ ನಿಮಗನ್ಸಿದರೆ ಶೇರ್ ಮಾಡಿ ಲೈಕ್ ಮಾಡಿ ಇದರಿಂದ ನಿಮ್ಮಂತೆ ಹತ್ತಾರು ಜನರಿಗೆ ಅನುಕೂಲ ಆಗುತ್ತೆ